ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ರಿಗೂ ದೀಪದಂತೆ ಬೆಳಕನ್ನ ಎಲ್ಲರ ಜೀವನದಲ್ಲಿ ಇರಿಸಲಿ, ದೀಪಾವಳಿ ಸುಖಕರವಾಗಿರಲಿ. ಹಾಗೆ ನಮ್ಮ ನಗರಸಭೆ ವತಿಯಿಂದ ಇವತ್ತು ವಾರ್ಡ್ಗೆ ಹತ್ತತ್ತು ಲೈಟ್ಗಳನ್ನ ಬೆಳಕಾಗಿ ನಮ್ಮ ಅಧ್ಯಕ್ಷರು ಇವತ್ತು ನೀಡಿರುವುದು ನಿಜಕ್ಕೂ ಖುಷಿ ತಂದಂತ ವಿಚಾರ. ಯಾಕೆಂದ್ರೆ ನಮ್ಗೆ ಲೈಟಿಂಗ್ಸ್ ಒಂದು ವರ್ಷದಿಂದನೂ ಪ್ರಾಬ್ಲಮ್ ಇತ್ತು, ಅದೇ ಎಲ್ಲಾ ವಾರ್ಡ್ಗಳಿಗೂ ಇವತ್ತೇ ನಾ ಸಾಂಕೇತಿಕವಾಗಿ ನಾನು ಎಲ್ಲರಿಗೂ ಹತ್ತತ್ತು ಕೊಡ್ತೀನಿ ಅಂತ ನಮ್ಮ ಅಧ್ಯಕ್ಷರು ಈ ಸರಿ ಎಲ್ಲೆಲ್ಲಿ ಕತ್ಲೆ ಇತ್ತು ಅದನ್ನ ಬೆಳಕು ಮಾಡಿ ಈ ಸರಿ ದೀಪಾವಳಿ ಪ್ರಯುಕ್ತ ಅದನ್ನ ಸಬ್ಜೆಕ್ಟ್ ಎತ್ಕೊಂಡು ಎಲ್ಲರಿಗೂ ಹತ್ತತ್ತು ಲೈಟ್ಗಳನ್ನ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಖುಷಿ ಪಡುವಂತ ವಿಚಾರ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಅದು ನಮ್ಮ ಕೇಂದ್ರ ಬಿಂದುವಾಗಿರುವಂತಹ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಒಂದು ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ನಿಜಕ್ಕೂ ಅರ್ಥಪೂರ್ಣವಾಗಿ ಭಾರಿ ಭರ್ಜರಿಯಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರೋದು ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಚಾರ. ಆ ಸಮ್ಮೇಳನ ಯಶಸ್ವಿಯಾಗಿ ಇಡೀ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಇದರಲ್ಲಿ ಭಾಗವಹಿಸಿ ಸಮ್ಮೇಳನವನ್ನ ಯಶಸ್ವಿಗೊಳಿಸಲಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಮೀನಾಕ್ಷಿ ಸ್ವಾಮಿ, ಸಾಯಿ ಸಮಿತಿ ಅಧ್ಯಕ್ಷ ಮಂಡ್ಯ. ಎಷ್ಟನೇ ವಾರ್ಡ್ ಸದಸ್ಯ? 15ನೇ ವಾರ್ಡ್ ಸದಸ್ಯ. 15ನೇ